ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ನ ಲೇಬಲ್ ಸ್ಕಾಲರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ನೋಡ್ಬೋದು. ಇಲ್ಲಿ ನೀವು ನೋಡೋದಾದ್ರೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನೋಡೋದಾದರೆ ನಿಮ್ಮದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಥವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನೋಡೋದಾದರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಸ್ಟೇಟಸನ್ನು ಶೋ ಮಾಡ್ತಿದ್ದೆ. ಆ ವಿದ್ಯಾರ್ಥಿಗಳು ಟೆನ್ಷನ್ ಇಲ್ಲ, ಅವರು ನೆಕ್ಸ್ಟ್ ಸ್ಟೆಪ್ಸನ್ನು ನೋಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ ಸ್ಟೇಟಸನ್ನು ಶೋ ಮಾಡ್ತಿಲ್ಲ, ಲೇಬರ್ ಕಾರ್ಡ್ದು ಯಾವುದೇ ರೀತಿ ಡಿಪಾರ್ಟ್ಮೆಂಟ್ನ ಶೋ ಮಾಡ್ತಿಲ್ಲ. ಆ ವಿದ್ಯಾರ್ಥಿಗಳು ನಾನು ಹಿಂದೆ ಕೂಡ ಹೇಳಿದ್ದೆ, ನೀವು ಲೇಬರ್ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಬೇಕಾಗುತ್ತೆ. ಅವರು ನಿಮ್ಮ ಡೀಟೇಲ್ಸನ್ನು ಕೇಳ್ತಾರೆ, ಅವ್ರು ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ನಂತರ ಡಿಪಾರ್ಟ್ಮೆಂಟವರು ಒಂದು ಫಾರ್ಮನ್ನು ರಿಲೀಸ್ ಮಾಡಿದ್ದಾರೆ, ಆ ಫಾರ್ಮನ್ನು ಫಿಲಪ್ ಮಾಡಬೇಕಾಗುತ್ತೆ. ಫಾರ್ಮನ್ನು ಫಿಲಪ್ ಮಾಡಿದ ನಂತರ ಅವರು ಅಪ್ಡೇಟ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟವರು ತಿಳಿಸಿದರು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಫಾರಮನ್ನು ಫಿಲ್ ಮಾಡಿದ್ದಾರೆ, ಇನ್ನೂ ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೆ, ಲಕ್ಷಾಂತರ ಅಪ್ಲಿಕೇಶನ್ ಇದ್ದಾವೆ, ಅವನ್ನೆಲ್ಲ ವೆರಿಫೈ ಮಾಡಿ ನಿಧಾನಕ್ಕೆ ಅಪ್ಡೇಟ್ ಮಾಡ್ತೀವಿ, ವೆಯ್ಟ್ ಮಾಡಿ ಅಂತ ಹೇಳಿದರು. ಇನ್ ಕೇಸ್ ನೀವು ರಾಂಗಾಗಿ ಅಪ್ಲೋಡ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ, ಇನ್ ಕೇಸ್ ರಾಂಗಾಗಿ ನೀವು ಡೀಟೇಲ್ಸ್ ಎಂಟ್ರಿ ಮಾಡಿದರೆ ನಿಮಗೆ ಕೂಡ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದೇ ರೀತಿ ಬರೋದಿಲ್ಲ. ಮತ್ತೆ ಹೋಗಿ ಮತ್ತೆ ನೀಟಾಗಿ ರೀಎಂಟ್ರಿ ಮಾಡಬೇಕಾಗುತ್ತೆ ಡೀಟೇಲ್ಸನ್ನು. ಯಾರು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಥವಾ ಡಿಪಾರ್ಟ್ಮೆಂಟ್ ನಂಬರ್ ಶೋ ಮಾಡ್ತಿಲ್ಲ, ಆ ವಿದ್ಯಾರ್ಥಿಗಳು ಇನ್ ಕೇಸ್ ರಾಂಗಾಗಿ ಡೀಟೇಲ್ಸ್ ಎಂಟ್ರಿ ಮಾಡಿದರೆ ಮತ್ತೆ ಹೋಗಿ ಫಾರಮನ್ನು ರೀಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾದರೆ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಎಲ್ಲ ಕರೆಕ್ಟ್ ಆಗಿದೆ, ಆಧಾರ್ ಸ್ಟೇಟಸ್ ಕೂಡ ಆಗಿದೆ, ತಂದೆ ತಾಯಿ ಆಧಾರ್ ಕೂಡ ಆಗಿದೆ. ಇಲ್ಲಿ ರಿಜೆಕ್ಟ್ ಆಗಿದೆ, ಯಾಕೆ ಪೇರೆಂಟ್ ನೇಮ್ ಆಫ್ ದ ಸ್ಟೂಡೆಂಟ್ ಡಸ್ ನಾಟ್ ಮ್ಯಾಚ್ ವಿತ್ ನೇಮ್ ಆಫ್ ದ ಲೇಬರ್ ಐ ಡಿ ಹೋಲ್ಡರ್. ಅಂದರೆ ನಿಮ್ಮ ತಂದೆ ತಾಯಿ ನೇಮು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಡೀಟೇಲ್ಸ್, ನಿಮ್ಮ ಯಾವುದೇ ರೀತಿ ಮಾಸ್ಕ್ ಕಾರ್ಡ್ ಆಗಿರ್ಬೋದು ಅದರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ. ಇನ್ ಕೇಸು ನಿಮ್ಮದು ನೇಮ್ ಮಿಸ್ಮ್ಯಾಚ್ ಆಗಿದ್ರೆ, ನಿಮ್ಮದು ನಿಮ್ಮ ದಾಖಲೆಗಳಲ್ಲಿರೋ ನಿಮ್ಮ ತಂದೆ ಅಥವಾ ತಾಯಿ ನೇಮು ಅಥವಾ ನಿಮ್ಮ ದಾಖಲೆಗಳಿರುವ ಲೇಬರ್ ಕಾರ್ಡ್ ಹೋಲ್ಡರ್ ನೇಮು ಮತ್ತು ಲೇಬರ್ ಕಾರ್ಡಲ್ಲಿರುವ ಲೇಬರ್ ಕಾರ್ಡ್ ಹೋಲ್ಡರ್ ನೇಮು ಎರಡು ಕೂಡ ಮ್ಯಾಚ್ ಆಗಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಮಿಸ್ಮ್ಯಾಚ್ ಆದರೆ ಡೀಟೇಲ್ಸಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಬರೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಇದೇ ರೀತಿ ರಿಜೆಕ್ಟ್ ಆಗಿದೆ, ಈ ರೀತಿ ಆದರೆ ಏನು ಮಾಡಬೇಕು ಅಂದರೆ ನೀವು ಮತ್ತೆ ಸರಿಪಡಿಸ್ಕೋಬೇಕಾಗುತ್ತೆ. ಅದಕ್ಕೊಂದು ಬೇರೆ ಆಪ್ಷನ್ ಇದೆ, ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ನೀವು ಸರಿಪಡಿಸ್ಕೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ, ಈ ರೀತಿ ತೋರಿಸಿದ್ರೆ ಬೇಗ ಹೋಗಿ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ. ನಿಮಗಿಲ್ಲದ್ರೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರೋದಿಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ 50,000 ರೂಪಾಯಿ ಕಳ್ಕೋತೀರ, ಅಥವಾ ಡಿಗ್ರಿ ವಿದ್ಯಾರ್ಥಿಗಳಾದರೆ 25-30,000 ರೂಪಾಯಿನ ಕಳ್ಕೋತೀರ. ಅದಕ್ಕೋಸ್ಕರ ಈ ರೀತಿ ಶೋ ಮಾಡ್ತಿದ್ರೆ ದಯವಿಟ್ಟು ಬೇಗ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ. ನಂತರದಲ್ಲಿ ನೋಡೋದಾದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸ್ಕಾಲರ್ಶಿಪ್ ಬಗ್ಗೆ. ನಿಮ್ಗೆ ಗೊತ್ತಿರೋಗೆ ಕಳೆದ ವರ್ಷ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ ನಾವು ಪ್ರೊವೈಡ್ ಮಾಡ್ತಿರಲಿಲ್ಲ, ಕೇಂದ್ರ ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಕೊಟ್ಟಿದ್ದೀವಿ ಅಂತೇಳಿ ಕಳೆದ ವರ್ಷ ಸಚಿವರು ಸ್ಪಷ್ಟನೆ ನೀಡಿದರು. ಬಟ್ ಈ ವರ್ಷ ಯಾವುದೇ ರೀತಿ ಸ್ಟೇಟಸ್ ಕೂಡ ಪೆಂಡಿಂಗ್ ಆಗಿದೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಡಿಸಿಷನ್ ಆನ್ ಸ್ಕಾಲರ್ಶಿಪ್ ಪೇಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ ಸ್ಟೂಡೆಂಟ್ ಈಸ್ ಪೆಂಡಿಂಗ್ ವಿತ್ ದ ಡಿಪಾರ್ಟ್ಮೆಂಟ್. ಅಂದರೆ ಇನ್ನೂ ಕೂಡ ನಿಮಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕೊಡಬೇಕೋ ಇಲ್ವೋ ಅಂತ ಕೂಡ ಇನ್ನೂ ಡಿಸೈಡ್ ಮಾಡಿಲ್ಲ. ಆಲ್ರೆಡಿ ಟೈಮ್ ಆಗಿದೆ, ಸರ್ಕಾರದವರು ಆಲ್ರೆಡಿ ಯೋಚನೆ ಮಾಡಬೇಕಿತ್ತು, ಇನ್ನೂ ಕೂಡ ಯಾವುದೇ ರೀತಿ ಯೋಚನೆ ಮಾಡಿಲ್ಲ. ಸರ್ಕಾರದವರು ದುಡ್ಡು ಉಳಿಸೋ ಪ್ಲಾನಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಏನು ಮಹಾನ್ ಜಾಸ್ತಿ ಏನು ಖರ್ಚಾಗಲ್ಲ. ಆದಷ್ಟು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಲಿ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ, ಕೆಲವೊಂದು ಬಡ ವಿದ್ಯಾರ್ಥಿಗಳು ಕೂಡ ಮ್ಯಾನೇಜ್ಮೆಂಟ್ ಕೊಡೋದಲ್ಲೇ ಕೂಡ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತೀನಿ. ಬಟ್ ಡಿಪಾರ್ಟ್ಮೆಂಟವರು ಡಿಸೈಡ್ ಮಾಡಿಲ್ಲ, ಡಿಪಾರ್ಟ್ಮೆಂಟವರು ಡಿಸೈಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಮಾಡ್ತೀನಿ. ಅವರು ಇನ್ ಕೇಸ್ ಡಿಸೈಡ್ ಮಾಡಿದ್ರೆ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ವೆಯ್ಟ್ ಮಾಡಿ, ನಿಮಗೆ ಖಂಡಿತ ಅಪ್ಡೇಟ್ ಕೂಡ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.